ಸ್ನೇಹಿತರು ನಮಸ್ಕಾರ. ಇವತ್ತು ಲೈವ್ ಬಂದಿರುವಂಥ ಉದ್ದೇಶ ಏನು ಅನ್ನೋದನ್ನು ನಾನು ಟೈಟಲಲ್ಲಿ ಕೊಟ್ಟೆ. ಜೀ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಏನು ಟಿ ವಿ ಶೋ ಇತ್ತು, ಈ ಟಿ ವಿ ಶೋನಲ್ಲಿ ನಮ್ಮ ಕರಾವಳಿಯ ಗಂಡು ಕರೆಯಾಗಿರುವಂಥ ಯಕ್ಷಗಾನವನ್ನು ಅದಕ್ಕೆ ಸಿನಿಮಾ ರಂಗವನ್ನು ಹಾಕಿಬಿಟ್ಟು ಅದರಲ್ಲಿ ನೃತ್ಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ಸಿನಿಮಾದ ಗೀತೆಯನ್ನು ಹಾಕಿಬಿಟ್ಟು. ಆದರೆ ಇದು ಇವತ್ತು ಅಥವಾ ನಿನ್ನೆ ಆಗ್ತಾ ಇರುವಂತ ಕೆಲಸ ಅಲ್ಲ. ಈ ಹಿಂದೆಯೂ ಕೂಡ ಜಿ ಇಂಥದ್ದೇ ಒಂದು ಕೆಲಸವನ್ನ ಮಾಡಿತ್ತು. ಎರಡು ಮೂರು ಬಾರಿ ಇಂಥ ಕೃತ್ಯವನ್ನ ಮಾಡಿದ್ಮೇಲೂ ಕೂಡ ಈಗ ಮತ್ತೆ ಜಿ ಕನ್ನಡ ಕರಾವಳಿಯ ಗಂಡು ಕಲೆಯಾಗಿರುವಂತಹ ಯಕ್ಷಗಾನವನ್ನ ಅಶ್ಲೀಲ ಸಿನಿಮಾ ಗೀತೆಯನ್ನೊಂದನ್ನು ಹಾಕಿ ಅದಕ್ಕೆ ಕುಣಿಸ್ತಾ ಇದೆ ಅಂತಂದ್ರೆ ಇವರು ಯಾವ ರೀತಿಯ ಮಾನಸಿಕತೆಯಲ್ಲಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಡಬೇಕು. ಯಕ್ಷಗಾನಕ್ಕೆ ಅದರದೇ ಆದಂಥ ಒಂದು ಚೌಕಟ್ಟಿದೆ, ಅದರದೇ ಆದಂಥ ಒಂದು 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 ಗೌರವ ಇದೆ, ಅದರದೇ ಆದಂಥ ಒಂದು ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ನೋಡ್ತೀವಿ. ಇವತ್ತೊಂದು ಮಾರಣಕಟ್ಟೆ ಮೇಳ ಅಥವಾ ಮಂದರ್ತಿ ಮೇಳದ ಯಕ್ಷಗಾನವನ್ನು ನಾವು ನಮ್ಮ ಮನೆಯಲ್ಲಿ ಆಡಿಸಬೇಕು ಅಂತಂದ್ರೆ 15-20 ವರ್ಷಗಳ ಕಾಲ ಕಾಯಬೇಕು. ಹೀಗೆ ಕಾದು 20 ವರ್ಷ ಆದಮೇಲೆ ಒಬ್ಬ ಭಕ್ತ ತನ್ನ ಮನೆಯಲ್ಲಿ ಆ ಮೇಳದ ಆಟವನ್ನು ಆಡಿಸ್ತಾನೆ ಅಂತಂದ್ರೆ ಆತನ ಭಕ್ತಿ ಅಂತದ್ದು, ಆತನ ನಂಬಿಕೆ ಅಂತದ್ದು, ಆತನ ಶ್ರದ್ಧೆ ಅಂತದ್ದು ಅನ್ನೋದನ್ನು ಒಮ್ಮೆ ಆಲೋಚನೆ ಮಾಡಿ. ಆದರೆ ಇವರಿಗೆ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಲೆ, ಈ ಶ್ರದ್ಧೆ, ಈ ಭಕ್ತಿ ಇವೆಲ್ಲವೂ ಹೋಗಿ ಒಂದು ರೀತಿ ಟಿ ಆರ್ ಪಿ ಆಗಿಬಿಡುತ್ತೆ ಹೊರತು ಬೇರೇನೂ ಕೂಡ ಆಗಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಅದೇ ವೇದಿಕೆಯ ಮೇಲೆ ನಮ್ಮ ಕರಾವಳಿಯ ಹೆಸರಾಂತ ನಿರೂಪಕಿ ಇದ್ರು ಅನುಶ್ರೀ, ಅವರಿಗೆ ಗೊತ್ತಿದೆ ಎಷ್ಟು ನಾವು ಅದಕ್ಕೆ ಗೌರವ ಕೊಡ್ತೀವಿ, ಎಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಅದನ್ನು ಆರಾಧಿಸ್ತೀವಿ ಅನ್ನೋದು ಆಕೆ ಗೊತ್ತಿದೆ. ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡುವಂತ ಕೆಲಸ ಮಾಡಲಿಲ್ಲ. ನನ್ನ ವೈಯಕ್ತಿಕವಾಗಿ ಅವರ ನಿರೂಪಣೆ ಮೇಲೆ ನನಗೆ ಬಹಳಷ್ಟು ಗೌರವ ಇದೆ. ಆದರೆ ನಮ್ಮ ಕಲೆಯ ಮೇಲೆ, ನಮ್ಮ ಭಕ್ತಿಯ ಮೇಲೆ, ನಮ್ಮ ಆರಾಧನೆಯ ಮೇಲೆ, ನಮ್ಮ ನಂಬಿಕೆಯ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ ಕೊಡಲಿ ಬಿಟ್ಟು ಬಿತ್ತು ಅಂತಂದ್ರೆ ಅದನ್ನು ನೋಡ್ಕೊಂಡು ಕೂರೋದಕ್ಕೆ ನಮ್ಗೆ ಖಂಡಿತವಾಗುವುದು ನಮ್ಗೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ವಿರೋಧ ಆದ್ಮೇಲೆ, ಯಕ್ಷ ಪ್ರೇಮಿಗಳು ವಿರೋಧಕ್ಕೆ ನಿಂತ ಮೇಲೆ, ಜೀ ಕನ್ನಡ ತನ್ನ ಅಫಿಷಿಯಲ್ ಅಕೌಂಟ್ ಅಲ್ಲಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಅಂತ ಹೇಳಿ ಕ್ಷಮೆಯನ್ನು ಕೂಡ ಒಂದು ಪೋಸ್ಟ್ ಅನ್ನ ಬಿಟ್ಟು ಕೇಳ್ತು. ನಾನು ಜೀ ಕೇಳ್ತೀನಿ, ನೀವು ಯಕ್ಷಗಾನದ ಕುಣಿತವನ್ನು ಕುಣಿದಿದ್ದು ಫೇಸ್ಬುಕ್ ಪೋಸ್ಟರ್ನಲ್ಲೋ ಅಥವಾ ಡಿ ಕೆ ಡಿ ಶೋನಲ್ಲೋ? ಫೇಸ್ಬುಕ್ನ ಪೋಸ್ಟರ್ ಹಾಕಿ ನೀವು ಏನು ಕ್ಷಮೆಯನ್ನು ಕೇಳ್ತಾ ಇದ್ರಿ? ಇದು ನಮ್ಮ ಕಣ್ಣಿಗೆ ಮಣ್ಣೆರಚುವ ತಂತ್ರ ಹೊರತು ಮತ್ತೇನು ಕೂಡ ಅಲ್ಲ. ಡಿ ಕೆ ಡಿ ವೇದಿಕೆ ಮೇಲೆ ಅಷ್ಟೊತ್ತು ಕುಣಿಸಿ ನಿಂತವರೆಲ್ಲ ಜಡ್ಜ್ಗಳ ಸ್ಟ್ಯಾಂಡಿಂಗ್ ಅವೇಷನ್ ಕೊಡುವಷ್ಟರ ಮಟ್ಟಿಗೆ ನಿಂತ್ಕೊಂಡು ಅಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಏನು ಹೈಲೈಟ್ ಮಾಡಿದ್ರಿ, ಅದನ್ನು ಫೇಸ್ಬುಕ್ ಪೋಸ್ಟರ್ ಹಾಕಿ ಕ್ಷಮೆ ಕೇಳಿ ಅಲ್ಲಿಗೆ ಶಮನ ಮಾಡುವ ರೀತಿಯ ಒಂದು ಟಿ ಆರ್ ಪಿ ಗಿಮಿಕ್ಗಳು ನಿಮ್ದು. ನಿಮಗೆ ಸ್ವಲ್ಪ ನೈತಿಕತೆ ಅನ್ನೋದಿದ್ರೆ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋ ಒಂದು ಸ್ವಲ್ಪನಾದ್ರೂ ಕಾಳಜಿ ನಿಮ್ಮೇಲಿದ್ರೆ ನಾಡಿದ ಟಿ ಕೆ ಡಿ ವೇದಿಕೆ ಏನಾಗುತ್ತೆ ಆ ವೇದಿಕೆಯ ಮೇಲೆ ನೀವು ನೇರವಾಗಿ ಕ್ಷಮೆಯನ್ನು ಕೇಳಿ, ಕ್ಷಮೆ ಕೇಳಿ. ಯಾವ ಕಾರಣಕ್ಕೂ ಕೂಡ ಹೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೂ ಕೂಡ ಯಾವ ವೇದಿಕೆಯ ಮೇಲೆ ನಮ್ಮ ಯಕ್ಷಗಾನವನ್ನು ಅವಮಾನ ಮಾಡಿದಿರೋ ಅದೇ ವೇದಿಕೆಯ ಮೇಲೆ ನೀವು ಕ್ಷಮೆಯನ್ನು ಕೇಳೋವರೆಗೂ ನಾವು ಬಿಡೋದಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಕುಂದಾಪುರದಲ್ಲಿ ಯಾರ್ಯಾರಿಗೆ ಗೊತ್ತಾಗಿದೆಯೋ ಅಥವಾ ಕರಾವಳಿ ಅಥವಾ ಕರ್ನಾಟಕದ ಯಾರ್ಯಾರು ನಮ್ಮ ಯಕ್ಷ ಪ್ರೇಮಿಗಳಿದ್ದಾರೋ ಅಥವಾ ಕಲೆಯನ್ನು ಪೂಜಿಸುವವರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡಿ, ತಮ್ಮ ತಮಗೆ ಯಾವ ರೀತಿಯಲ್ಲಿ ಸಾಧ್ಯ ಆಗುತ್ತೋ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಆಫ್ಲೈನ್ ಆನ್ಲೈನ್ ಅಥವಾ ಯಾವುದ್ರಲ್ಲಿ ನಿಮ್ದು ಸಾಧ್ಯ ಆಗುತ್ತೋ ಪ್ರತಿಯೊಂದರಲ್ಲೂ ಕೂಡ ಹೇಗೆ ಖಂಡನೆ ಮಾಡೋದಾಗುತ್ತೆ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಖಂಡನೆ ಮಾಡಿ. ಯಾವ ಕಾರಣಕ್ಕೂ ಕೂಡ ಬಿಡೋದು ಬೇಡ, ಕ್ಷಮೆಯನ್ನು ಕೇಳಲೇಬೇಕು. ನಾವು ಈ ಬಾರಿ ಬಗ್ಗಿಸ್ಲಿಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಈ ಹಿಂದೆ ಎರಡು ಬಾರಿ ಇದೇ ರೀತಿ ಮಾಡಿದ್ರು, ಆಗ ಪ್ರಶ್ನೆ ಮಾಡ್ಲಿಕ್ಕೆ ಯಾರು ಕೂಡ ದೊಡ್ಡ ಮಟ್ಟದಲ್ಲಿ ಹೋಗ್ಲಿಲ್ಲ, ಅದು ಮತ್ತೆ ರಿಪೀಟ್ ಆಗಿದೆ. ನಾವು ಈ ಬಾರಿಯೂ ಕೂಡ ಸುಮ್ಮನೆ ಆದ್ವಿ, ರಿಪೀಟ್ ಮಾಡಿಲ್ಲ, ಏನು ರಿಪೀಟ್ ಮಾಡ್ತಾರೆ ನಾವು ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಅಂತಂದ್ರೆ ಮತ್ತೆ ರಿಪೀಟ್ ಆಗ್ತಾನೆ ಹೋಗುತ್ತೆ ಹೊರತು ಅಲ್ಲಿ ಖಂಡಿತವಾಗ್ಲೂ ಕೂಡ ನಿಲ್ಲೋದಿಲ್ಲ. ನಾವು ಈ ಬಾರಿ ಜೀ ಕನ್ನಡಕ್ಕೆ ಕಲಿಸುವಂತ ಪಾಠ ಇನ್ನುಳಿದ ಚಾನೆಲ್ಗಳು ಅದನ್ನ ವಿಡಂಬನಾತ್ಮಕವಾಗಿ ಅಥವಾ ಅದನ್ನು ತಮಾಷೆಯಾಗಿ ಅಥವಾ ಸಿನಿಮಾದ ಗೀತೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರಲ್ಲ ಅವ್ರೆಲ್ಲರಿಗೂ ಕೂಡ ಇದೊಂದು ಪಾಠ ಆಗಬೇಕು. ಇವತ್ತು ಯಕ್ಷಗಾನಕ್ಕಾಗಿದೆ, ನಾನು ಕರ್ನಾಟಕದ ಬೇರೆ ಬೇರೆ ಬರ ಭಾಗಗಳಿಗೆ ಜನರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಯಕ್ಷಗಾನಕ್ಕಾಗಿದೆ ಯೋಮಾನ. ಆದ್ರೆ ನಾಳೆ ದಿನ ಕರ್ನಾಟಕದ ಬೇರೆ ಬೇರೆ ಸಾಂಪ್ರದಾಯಿಕ ಸುಸಂಸ್ಕೃತ ನೃತ್ಯಗಳಿರ್ಬೋದು, ಅದನ್ನ ಇವರು ಡಿ ಜೆಗೋ ಅಥವಾ ಮತ್ತೊಂದು ಅಶ್ಲೀಲ ನೃತ್ಯಗಳಿಗೆ ಅಥವಾ ಅಶ್ಲೀಲ ಸಾಂಗ್ಗಳಿಗೆ ಹಾಕಿ ಅದನ್ನು ನೃತ್ಯಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಕೀಳು ಅಭಿರುಚಿಗೆ ಏನ್ ಹೇಳಬೇಕು ಅನ್ನೋದು ಕೂಡ ನನ್ಗೆ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಬೇಕು, ನಾನು ಖಂಡಿತವಾಗ್ಲೂ ಹೇಳುತ್ತೇನೆ, ನಮ್ಮ ಹಿಂದಿನ ಅನೇಕ ಸಂಪ್ರದಾಯಗಳು, ಸಂಪ್ರದಾಯ ನೃತ್ಯಗಳು ಅಥವಾ ಶಾಸ್ತ್ರೀಯ ನೃತ್ಯಗಳು ಆಧುನಿಕತೆಗೆ ಬರ್ತಾ ಇದ್ದಾಗ ಒಂದಿಷ್ಟು ಬದಲಾವಣೆಗಳಾಗಬೇಕು, ಆಗಬಾರದು ಅಂತ ಖಂಡಿತವಾಗ್ಲೂ ಇಲ್ಲ. ಆದರೆ ಬದಲಾವಣೆ ಅನ್ನುವಂಥದ್ದು ಮೂಲ ಆಶಯ, ಮೂಲ ಸಂಸ್ಕೃತಿ, ಮೂಲ ಸಂಪ್ರದಾಯ ಏನಿತ್ತು ಆ ಭಕ್ತಿಗೆ ಯಾವತ್ತೂ ಕೂಡ ತೊಡಕುಂಟಾಗಬಾರದು. ಆ ರೀತಿಯಲ್ಲಿ ಬದಲಾವಣೆ ಯಕ್ಷಗಾನದಲ್ಲೂ ಸಾಕಷ್ಟು ಆಗಿದೆ.
ಆದರೆ ಆ ಬದಲಾವಣೆಯನ್ನು ತೀರ ನಾವು ಅಸಹ್ಯ ಮಾಡಿ ಇಡ್ತೀವಿ, ನಮ್ಮ ಭಾವನೆಗೆ ಧಕ್ಕೆ ಬರ್ತೀರಿ ಅಂತ ಮಾಡ್ತೀರಿ ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ಕೂಡ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ನೀವು ಮುಂದಿನ TKD ವೇದಿಕೆ ಮೇಲೆ ಯಾವ ಯಕ್ಷಗಾನವನ್ನು ನೀವು ಅತ್ಯಂತ ತುಚ್ಛವಾಗಿ ಅಶ್ಲೀಲವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದಿರೋ ಅದೇ ವೇದಿಕೆಯ ಮೇಲೆ ನೀವು ಕ್ಷಮೆಯನ್ನ ಕೇಳಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಯಕ್ಷ ಪ್ರೇಮಿಗಳು ಬಿಡೋದಿಲ್ಲ. ಇವತ್ತು ಕರಾವಳಿಯಲ್ಲಿ ಧ್ವನಿ ಏನಿದ್ದಿದೆ ಅದು ರಾಜ್ಯಾದ್ಯಂತ ಪಸರಿಸುತ್ತೆ. ಆಯಾಯ ನೆರದಲ್ಲಿ ಹಿಂದೂಗಳು ಪ್ರತಿಭಟಿಸ್ತಾರೆ. ಪ್ರತಿಭಟನೆ ಆ ಮೂಲಕವಾಗಿ ನಿಮ್ಗೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂತಂದ್ರೆ ಯಕ್ಷಗಾನ ಅನ್ನುವಂಥದ್ದು ಕೇವಲ ಇವತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿ ಕೂಡ ಉಳ್ಕೊಂಡಿಲ್ಲ, ಅಲ್ಲಿ ಸಾಕಷ್ಟು ಮುಸಲ್ಮಾನ ಕಲಾವಿದರು ಕೂಡ ಇದ್ದಾರೆ. ಹೀಗಿರಬೇಕಾದ್ರೆ ಯಾವ ರೀತಿ ನೀವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತೀರಿ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜಿ ಅವರಿಗೆ ಈ ಪೋಸ್ಟ್ ಫೇಸ್ಬುಕ್ ಪೋಸ್ಟರ್ಗಳನ್ನು ಹಾಕಿ ಇಲ್ಲಿ ನಾಟಕ ಮಾಡುವಂತ ಪ್ರಸಂಗವನ್ನು ಖಂಡಿತವಾಗ್ಲು ಮಾಡಬೇಡಿ. ನೀವು ಮುಂದಿನ TKD ವೇದಿಕೆಯ ಮೇಲೆ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರದ್ದು, ವಿಶೇಷವಾಗಿ ಕರಾವಳಿ ಭಾಗದ ಈ ಜನತೆಯ ಕ್ಷಮೆಯನ್ನ ಕೇಳಬೇಕು. ಜೊತೆಗೆ ಮುಂದೆ ಇಂತಹ ತಪ್ಪುಗಳು ಆಗ್ತಾ ಇದ್ದ ಹಾಗೆ ವಾಗ್ದಾನವನ್ನ ಕೊಡಬೇಕು. ಹಾಗಿದ್ದಾಗ ಮಾತ್ರ ಕರಾವಳಿಗರು ನಿಮ್ಮನ್ನು ಕ್ಷಮಿಸಬಹುದು, ಕರ್ನಾಟಕದವರು ನಿಮ್ಮನ್ನು ಕ್ಷಮಿಸಬಹುದು, ಯಕ್ಷಪ್ರೇಮಿಗಳು ನಿಮ್ಮನ್ನ ಕ್ಷಮಿಸಬಹುದು, ಅಥವಾ ಕಲೆಯ ಆರಾಧಕರು ನಿಮ್ಮನ್ನು ಕ್ಷಮಿಸಬಹುದು. ಮುಂದಾದರೂ ಸ್ವಲ್ಪ ಇಂಥ ಹೆಜ್ಜೆಯನ್ನು ಇಡಬೇಕಾದ್ರೆ ಸ್ವಲ್ಪ ಹುಷಾರಾಗಿಡಿ ಅಂತ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಯಾರ್ಯಾರು ಲೈವ್ ಅನ್ನು ಕೇಳ್ತಾ ಇದ್ರು ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ನಿಮ್ಮ ನಿಮ್ಮ ವ್ಯಾಪ್ತಿ ಅಡಿಯಲ್ಲಿ ಹೇಗೆ ನಿಮಗೆ ಪ್ರತಿಭಟಿಸೋದಕ್ಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ಪ್ರತಿಭಟಿಸಿ. ಫೇಸ್ಬುಕ್ ಪೋಸ್ಟರ್ ಹಾಕ್ತಿರೋ ಅಥವಾ ಟ್ವೀಟ್ ಮಾಡ್ತಿರೋ ಯಾವ ರೀತಿಯಲ್ಲಿ ನಿಮ್ಗೆ ಸಾಧ್ಯ ಆಗುತ್ತೆ, ಅಥವಾ ಕಂಪ್ಲೇಂಟ್ ಮಾಡ್ತಿರೋ, ಬೀದಿಗೆ ಬಂದು ಹೋರಾಟ ಮಾಡ್ತಿರೋ, ಹೇಗೆ ಪ್ರತಿಭಟಿಸುವುದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ಪ್ರತಿಭಟಿಸಿ. ಆ ಮೂಲಕ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡೋಣ. ಇಲ್ಲ ಅಂತಂದ್ರೆ ಇದು ಖಂಡಿತವಾಗ್ಲೂ ಕೂಡ ಮುಂದೆ ನಾವು ಹೀಗೆ ಬಿಟ್ವಿ ಅಂತಂದ್ರೆ ಇನ್ನೂ ಕೂಡ ಅಶ್ಲೀಲ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಭಾವನೆಗಳಿಗೆ ಇವರು ಖಂಡಿತವಾಗ್ಲೂ ಕೂಡ ಬೆಲೆ ಕೊಡೋದಿಲ್ಲ. ನಮಸ್ಕಾರ.